ಉಡುಪಿಯಲ್ಲಿ ನಡೆದ ಒಂದೇ ಮನೆಯ ನಾಲ್ವರು ಸದಸ್ಯರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಹಂತಕನನ್ನ ಉಡುಪಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಹಂತಕ ಯಾರು ಯಾಕ ಕೊಲೆ ಮಾಡ್ದ ಬನ್ನಿ ನೋಡ್ಕೊಂಡು ಬರೋಣ ನಾಲ್ವರನ್ನ ತಾನೇ ಕೊಂದಿರೋದಾಗಿ ಒಪ್ಪಿಕೊಂಡ ಆರೋಪಿ ಪೊಲೀಸ್ ವಿಚಾರಣೆಯಲ್ಲಿ ಹೊರಬಿತ್ತು ಹಲವಾರು ಅಂಶಗಳು ಉಡುಪಿಯ ಒಂದೇ ಕುಟುಂಬದ ನಾಲ್ವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಪ್ರವೀಣ್ ಚೌಗಲೆ ತಾನು ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಕೊಲೆಗೆ ಮೂರು ಕಾರಣ ಇದೆ ಅಂತೇಳಿ ತಪ್ಪೊಪ್ಪಿಗೆಯ ಹೇಳಿಕೆ ಕೊಟ್ಟಿದ್ದಾನೆ ಕೊಲೆಗೆ ಮೂರ್ನಾಲ್ಕು ಕಾರಣಗಳಿರುವ ಸಾಧ್ಯತೆಗಳಿದ್ದು ಸಂಪೂರ್ಣ ತನಿಖೆ ಮಾಡದ ಕಾರಣ ಹೇಳಲು ಸಾಧ್ಯವಿಲ್ಲ ಅಂತೇಳಿ ಉಡುಪಿಯ ಎಸ್ಪಿ ಹೇಳಿದ್ದಾರೆ ಟಾರ್ಗೆಟ್ ಆಯ್ನಾ ಮಾತ್ರ ಆಗಿದ್ಲು ಆಯ್ನಾಜ್ ಮತ್ತು ಪ್ರವೀಣ್ ಚೌಗಲೆ ನಡುವಿನ ಸಂಬಂಧಗಳ ಬಗ್ಗೆ ತನಿಖೆ ಮಾಡ್ತಿದ್ದೇವೆ ತಡೆಯಲು ಬಂದವರಿಂದ ತಪ್ಪಿಸಿಕೊಳ್ಳಲು ಮತ್ತು ಸಾಕ್ಷ್ಯ ನಾಶ ಮಾಡುವ ಸಲುವಾಗಿ ಎಲ್ಲರನ್ನ ಕೊಲೆ ಮಾಡಿರುವ ಬಗ್ಗೆ ಆರೋಪಿ ಹೇಳಿಕೆ ಕೊಟ್ಟಿದ್ದಾನೆ ಕಸ್ಟಡಿಗೆ ತಗೊಂಡು ಇವತ್ತು ಅವರಿಗೆ ಎನ್ಕ್ವೈರಿ ಮಾಡಿದಾಗ ಅವರು ಕೊಲೆ ಮಾಡಿದ್ದನ್ನು ಒಪ್ಪಿಕೊಂಡು ಟೆಕ್ನಿಕಲ್ ಎವಿಡೆನ್ಸಸ್ ಮತ್ತೆ ಇತರೆ ಎವಿಡೆನ್ಸಸ್ನಲ್ಲಿ ಕನ್ಫರ್ಮ್ ಆಗಿದೆ ಆದ್ದರಿಂದ ಅವರನ್ನು ಅರೆಸ್ಟ್ ಇದು ಆರೋಪಿದ ಕನ್ಫೆಷನಲ್ ಸ್ಟೇಟ್ಮೆಂಟ್ ಇರೋದ್ರಿಂದ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಇನ್ನು ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿ ಅಂತಿಮ ವರದಿನಲ್ಲಿ ಆರೋಪಿ ಪ್ರವೀಣ್ ಚೌಗಲಿಗೆ ಮದುವೆ ಆಗಿತ್ತು ಈ ನಡುವೆ ಆಯ್ನಾಸ್ ಜೊತೆಗೆ ಗೆಳೆತನವಾಗಿದೆ ಫ್ರೆಂಡ್ಶಿಪ್ ಕೊಲೆಯ ಹಂತದವರೆಗೂ ಹೋಗಿದ್ದು ಹೇಗೆ ಎಂಬುದರ ವಿಚಾರ ಬಹಳ ನಿಗೂಢ ಸದ್ಯ ತಾಂತ್ರಿಕ ಸಾಕ್ಷಿಗಳ ಸಂಗ್ರಹವನ್ನ ಮಾಡಿ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸಂಜೆ ಕೋರ್ಟ್ಗೆ ಹಾಜರುಪಡಿಸಿದ್ರು ಜೆಎಂಎಫ್ಸಿ ಕೋರ್ಟ್ ಆರೋಪಿಯನ್ನ ಹದಿನಾಲ್ಕು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆಯ ನ್ಯಾಯಿಕ ದಂಡಾಧಿಕಾರಿಗಳ ನ್ಯಾಯಾಲಯದ ನ್ಯಾಯಾಧೀಶ ಶ್ಯಾಮ್ ಪ್ರಕಾಶ್ ಮುಂದೆ ಸಂಜೆ ಐದು ಹದಿನೈದಕ್ಕೆ ಸರಿಯಾಗಿ ಪೊಲೀಸರು ಹಾಜರುಪಡಿಸಿದರು ಕೋರ್ಟ್ ಆರೋಪಿಯ ಬಳಿ ಕೆಲ ಮಾಹಿತಿಗಳನ್ನು ಪಡೆದುಕೊಂಡಿದೆ ತನಿಖಾಧಿಕಾರಿಯಾಗಿರುವ ಮಲ್ಪೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಆರೋಪಿಯನ್ನು ಹದಿನಾಲ್ಕು ದಿನಗಳ ಕಾಲ ವಿಚಾರಣೆಯ ಉದ್ದೇಶದಿಂದ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚನೆ ಕೊಟ್ಟಿದೆ ಪೂರ್ಣ ವಿಚಾರಣೆಯನ್ನು ನಡೆಸಿ ಮಾಹಿತಿಗಳನ್ನು ಕಲೆ ಹಾಕಿದ ನಂತರ ಮಂಗಳೂರು ಉಡುಪಿ ಕೃತ್ಯ ನಡೆದ ಸ್ಥಳ ಮತ್ತು ಆರೋಪಿ ತಲೆಮರೆಸಿಕೊಂಡು ಹೋದಂತಹ ಸ್ಥಳದಲ್ಲಿ ಪೊಲೀಸರು ಸ್ಥಳ ಮಹಜರನ್ನು ನಡೆಸಲಿದ್ದಾರೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ